ವೀಕ್ಷಕರೇ ನಮಸ್ತೆ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಟು ಮೈ ವೀಲ್ ಡ್ರೈವ್ ಯೂಟ್ಯೂಬ್ ಚಾನಲ್ ಹಾಗೂ ಮೈ ವೀಲ್ ಡ್ರೈವ್ ಪ್ರೀ ಓನ್ ಕಾರ್ ಶೋರೂಮ್. ತುಂಬಾ ಒಂದು ಸ್ಪೆಷಲ್ ಡೇ ಇವತ್ತು, ಸುಮಾರು ದಿನಗಳ ಕನಸು. ಇವತ್ತು ನನ್ನ ಒಂದು ಸ್ವಂತ ಕಾರ್ ಶೋರೂಮ್ನಲ್ಲಿ ಮೊದಲನೇ ವಿಡಿಯೋ ಮಾಡ್ತಾ ಇದ್ದೀನಿ. ಈಸಿ ಇರಲಿಲ್ಲ, ತುಂಬಾ ಕಷ್ಟ ಇತ್ತು, ತುಂಬಾ ಶ್ರಮ ಇತ್ತು ಇದರಲ್ಲಿ ಇಷ್ಟು ಮಾಡೋಷ್ಟೊತ್ತಿಗೆ. ಬಟ್ ಆ ಬೋರಿಂಗ್ ವಿಷಯ ಎಲ್ಲ ಸೈಡ್ಗಿಡೋಣ, ಸ್ಟ್ರೈಟಾಗಿ ಪಾಯಿಂಟಿಗೆ ಬರ್ತೀನಿ. ಸೊ ಎಲ್ಲಿ ಬರುತ್ತೆ ನಮ್ಮ ಶೋರೂಮ್ ಅಂತಂದರೆ, ಎಲ್ರಿಗೂ ಗೊತ್ತಿರೋ ಫೇಮಸ್ ಲ್ಯಾಂಡ್ಮಾರ್ಕ್ ಕೆಂಗೇರಿ ಬ್ರಿಡ್ಜ್ ಇದೆ. ಕೆಂಗೇರಿ ಬ್ರಿಡ್ಜ್ ಹತ್ತಿ ನೀವು ಸ್ಯಾಟಲೈಟ್ ಟೌನ್ ಕಡೆ ಹೋಗುವಾಗ ಬೆಳಕು ಹಾಸ್ಪಿಟ್ಲ್ ಬರುತ್ತೆ. ಸೊ ರೈಲ್ವೆ ಪ್ಯಾರಲ್ ರೋಡು ಡೌನು ಲೆಫ್ಟ್ ತೊಗೊಂಡು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ಸನ್ ಸಿಟಿ ಮೇನ್ ರೋಡ್ ಸಿಗುತ್ತೆ. ಸನ್ ಸಿಟಿ ಮೇನ್ ರೋಡ್ ಎಂಟ್ರ್ ಆಗ್ತಾ ಇದ್ದಂಗೆ ಕಾಣಿಸುವಂಥ ಶೋರೂಮ್. ಏನಾರು ಕನ್ಫ್ಯೂಷನ್ ಇತ್ತು ಅಂತಂದರೆ ಗೂಗಲ್ ಮ್ಯಾಪ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಫೋನ್ ನಂಬರು ಡಿಸ್ಕ್ರಿಪ್ಷನ್ ಆಗೂ ನಿಮ್ಮ ಪಾಪಪ್ ಆಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ. ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಲೊಕೇಶನ್ನು ನಿಮಗೆ ಹೇಳಿ ನಿಮಗೆ ಗೈಡ್ ಮಾಡ್ಕೊತೀವಿ. ಸೊ ಕರ್ನಾಟಕದಲ್ಲಿ ನಿಮಗೆ ಸಾವಿರಾರು ಶೋರೂಮ್ ಇದೆ, ಏನಕ್ಕಪ್ಪ ಇದೇ ಶೋರೂಮ್ ಬರಬೇಕು ಅಂತ, ಏನಪ್ಪ ಇನ್ ಸ್ಪೆಷಾಲಿಟಿ ಅಂತ ಕೇಳೋರಿಗೆ ಮೊದಲನೇದಾಗಿ ಕ್ವಾಲಿಟಿ ಮತ್ತು ಪ್ರೈಸಿಂಗು. ಸೊ ನಿಮಗೆ ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ. ಪ್ರೈಸಿಂಗಲ್ಲೂ ಆಲ್ಮೋಸ್ಟು ನಾನು ಝೀರೋ ಮಾರ್ಜಿನಲ್ಲಿ ಸೇಲ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಝೀರೋ ಮಾರ್ಜಿನಲ್ಲಿ ಸೇಲ್ ಮಾಡ್ತಾಯಿದ್ದೀನಿ, ನಿಮ್ಗೆ ಲಾಸ್ ಆಗೋದಿಲ್ವಾ, ಖರ್ಚಿಲ್ವಾ ನಿನಗೆ ಅಂತ ಕೇಳಿದ್ರೆ, ಬಿಸ್ನೆಸ್ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ, ಇವಾಗ ಮೊದಲನೇದಾಗಿ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಮಾಡಬೇಕು, ಒಂದು ಒಳ್ಳೆ ರಿವ್ಯೂಸ್ ಇರಬೇಕು, ಆಟೋಮೆಟಿಕ್ಕಾಗಿ ದುಡ್ಡು ಆಮೇಲೆ ಮಾಡ್ಬೋದು. ಸೊ ನಾನಿಲ್ಲಿ ದುಡ್ಡು ಮಾಡ್ಬೇಕಂತ ಬಂದಿಲ್ಲ, ಹೆಸರು ಮಾಡ್ಬೇಕಂತ ಬಂದಿದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ದಿನಗಳು ಕೂಡ ಆದರೂ ನಾನು ಆಲ್ಮೋಸ್ಟ್ ಝೀರೋ ಮಾರ್ಜಿನಲ್ಲಿ ನಿಮಗೆ ಕಾರ್ ಸೇಲ್ಸ್ ಮಾಡ್ತೀನಿ, ಅದು ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಝೀರೋ ಮಾರ್ಜಿನಲ್ಲಿ ನನಗೆ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಶೋರೂಮಲ್ಲಿ ಒಂದು ಖರ್ಚು ಅಂತ ಇರುತ್ತೆ. ಸೊ ಈ ಒಂದು ಶೋರೂಮ್ ಏನಿದೆ ನನ್ನ ಫ್ಯಾಮಿಲಿ ಪ್ರಾಪರ್ಟಿ ಆಗಿರುತ್ತೆ. ಸೊ ರೆಂಟ್ ಆಗಲಿ ಲೀಸ್ ಆಗಲಿ ತುಂಬ ದೊಡ್ಡ ಬರ್ಡನ್ ನನ್ನ ಮೇಲಿಲ್ಲ. ಸೊ ಎರಡನೇ ಪಾಯಿಂಟು, ನಾನು ಈ ಶೋರೂಮಿಂದ ಏನು ಡಿಪೆಂಡ್ ಆಗಿಲ್ಲ. ಸೊ ನಾನು ಒಂದು ಕಡೆ ಫುಲ್ ಟೈಮ್ ಕೆಲಸ ಮಾಡ್ತಾಯಿದ್ದೀನಿ, ಒಂದು MNC ಕಂಪ್ನಿನಲ್ಲಿ ಒಂದು ಒಳ್ಳೆ ಸ್ಯಾಲ್ರಿ ಬರುತ್ತೆ. ಸೊ ನಾನು ಅಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ, ಬಟ್ ನನ್ನ ಪರವಾಗಿ ಕುಶಾಲ್ ಅಂತ ಒಬ್ಬ ಟ್ಯಾಲೆಂಟೆಡ್ ಹುಡುಗ ಇದ್ದಾನೆ. ಸೊ ಅವ್ನು ಕಂಪ್ಲೀಟಾಗಿ ಈ ಶೋರೂಮ್ನ ಮ್ಯಾನೇಜ್ ಮಾಡ್ತಾನೆ. ಸೊ ಕ್ವಾಲಿಟಿ ಆಗಲಿ ಪ್ರೈಸಿಂಗ್ ಆಗಲಿ ಬೆಸ್ಟ್ ಶೋರೂಮ್ ಅಂತ ನಾನು ಹೇಳಲ್ಲ, ವೀಕ್ಷಕರಾಗಿರೋಂಥ ನೀವು ಬಂದು ನಿಮ್ಮ ಬಾಯಲ್ಲಿ ನಾನು ಅದನ್ನ ಹೇಳ್ಸ್ಬೇಕು, ಇನ್ನೊಂದು ನಾನು ಚಾಲೆಂಜಾಗಿ ತೊಗೊತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ. ನಮ್ಮ ಶೋರೂಮಲ್ಲಿ ಇವಾಗ ಕರೆಂಟ್ಲಿ ಏನೇನು ಸ್ಟಾಕ್ ಇದೆ ನೋಡೋಣ. ಸರ್, ಮೊದಲನೇದಾಗಿ ನಮ್ಮ ಹತ್ರ ಒಂದು 2013 ಮಾಡಲ್ ಶಿಫ್ಟ್ ಡಿಸೈರ್ VXI ಇದೆ. ಇದು ಪೆಟ್ರೋಲ್ ಗಾಡಿ ಆಗಿರುತ್ತೆ, ಸಿಂಗಲ್ ಓನರು, ಅರೌಂಡ್ 77,000 ಕಿಲೋಮೀಟರ್ಸ್ ಓಡಿದೆ. ಸೊ ಕೋಟಿಂಗ್ ಪ್ರೈಸ್ ಬಂದು ಇದಕ್ಕೆ 4,15,000 ಇರುತ್ತೆ, ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಆಗಿರುತ್ತೆ. ಸರ್, ನೆಕ್ಸ್ಟ್ ನಮ್ಮ ಹತ್ರ ಒಂದು XUV 500 W6 2013 ಮಾಡಲ್ ಇದೆ, ಸಿಂಗಲ್ ಓನರು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿರೋ ಗಾಡಿ, 1,46,000 ಕಿಲೋಮೀಟರ್ಸ್ ಓಡಿದೆ. ಸೊ ಪ್ರೈಸ್ ಬಂದು ಇದ್ರದ್ದು ಫೈನಲ್ ಆಗಿ 5,45,000 ಆಗುತ್ತೆ. ಸರ್, ನೆಕ್ಸ್ಟ್ ನಮ್ಮ ಹತ್ರ ಒಂದು ಬಜೆಟ್ನಲ್ಲಿ ತುಂಬಾ ನೀಟಾಗಿ, ನೀವು ಪೇಂಟ್ ನೋಡ್ತಿರ್ಬೋದು, ಒರಿಜಿನಲ್ ಪೇಂಟು, ಸಿಂಗಲ್ ಸ್ಕ್ರ್ಯಾಚ್ ಕೂಡ ನಿಮಗೆ ಕಾಣಿಸಲ್ಲ. ಜಸ್ಟ್ 35,000 ಕಿಲೋಮೀಟರ್ಸ್ ಓಡಿದೆ. ಮಾರುತಿ ಸುಜುಕಿ ಏಸ್ಟರ್, 2010 ಮಾಡಲ್ ಇದು, ಬಟ್ 2011 ರಿಜಿಸ್ಟರ್ಡು, ಸೆಕೆಂಡ್ ಓನರ್ ಆಗಿರುತ್ತೆ. ಜಸ್ಟ್ 35,000 ಕಿಲೋಮೀಟರ್ ಹೋಗಿಬಿಟ್ಟಿದೆ. ಫೈನಲ್ ಆಗಿ ಇದು 1,95,000 ಆಗುತ್ತೆ. ಸರ್, ನೆಕ್ಸ್ಟ್ ನಮ್ಮ ಹತ್ರ ಒಂದು ಹ್ಯುಂಡೈ ಗ್ರ್ಯಾಂಡ್ i10 1.2 ಇದೆ. ಇದು ಆಸ್ತಾ ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್ ಅಲಾಯ್ ವೀಲ್ಸು, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮಗೆ. ಸೆಕೆಂಡ್ ಓನರ್ ಆಗಿರುತ್ತೆ, 74,000 ಕಿಲೋಮೀಟರ್ಸ್ ಅರೌಂಡ್ ಓಡಿದೆ. ಫೈನಲ್ ಆಗಿ ನಿಮಗೆ 4,10,000 ಆಗುತ್ತೆ.
ಸರ್, 2021 ಮಾಡಲ್ ಆಲ್ಟೋ ವಿ ಎಕ್ಸ್ ಐ ಇದೆ. ಸಿಂಗಲ್ ಓನರ್, ತುಂಬನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ 29,000 ಕಿಲೋಮೀಟರ್ ಓಡಿದೆ. ಫೈನಲ್ ಆಗಿ ಇದು 3,45,000 ಆಗುತ್ತೆ. ಸರ್, 2015 ಮಾಡಲ್ ನ್ಯಾನೋ ಎಕ್ಸ್ ಟಿ ಎ, ಇದು ಆಟೋಮೆಟಿಕ್ ವೇರಿಯಂಟು ಪ್ಲಸ್ ಮ್ಯಾನ್ಯುಲ್ ಕೂಡ ಬರುತ್ತೆ ನಿಮಗೆ. ಆಟೋಮೆಟಿಕ್ ಮ್ಯಾನ್ಯುಲ್ಗೆ ಸ್ವಿಚ್ ಮಾಡ್ಕೊಬೋದು. ಸಿಂಗಲ್ ಓನರ್ ಆಗಿರುತ್ತೆ. ಅರೌಂಡ್ 46,000 ಕಿಲೋಮೀಟರ್ಸ್ ಓಡಿದೆ. ಫೈನಲ್ ಆಗಿ ಇದು 1,85,000 ಆಗುತ್ತೆ, 2015 ಮಾಡಲ್. ಸರ್, 2017 ಮಾಡಲ್ ಬಲೆನೋ ಆಟೋಮೆಟಿಕ್ ಸಿ ವಿ ಟಿ ಝೆಟಾ 1.2 ಬರುತ್ತೆ ಇದು. ಸೊ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಸು, ಡೆಂಟ್ಸ್ ಇದೆ, ಅದು ಬಿಟ್ಟರೆ ವರ್ಕಿಂಗ್ ಮಾತ್ರ ಇದು ಬೆಸ್ಟ್ ಕಂಡೀಷನಲ್ಲಿದೆ. ಇದು ಸೆಕೆಂಡ್ ಓನರ್ ಆಗಿರುತ್ತೆ. 57,000 ಕಿಲೋಮೀಟರ್ಸ್ ಓಡಿದೆ. ಫೈನಲ್ ಆಗಿ 5,45,000 ಆಗುತ್ತೆ. ಸರ್, ಶೆವ್ರಲೆ ಸೇಲು 13 ಮಾಡಲು, ಫೋಟನ್ ರಿಜಿಸ್ಟ್ರೇಷನು, ಯು ವಿ ಎ 1.2. ಇದು ಜಸ್ಟ್ ಸಿಂಗಲ್ ಓನರು, 35,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಫೈನಲ್ ಆಗಿ ನಿಮಗೆ ಬಡ್ಜೆಟಲ್ಲಿ 1,65,000 ಫೈನಲ್ ಆಗುತ್ತೆ. ಸೊ ಆರ್ ಟಿ ಒ ಚಾರ್ಜಸ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಯಾವುದು ನಾವು ಚಾರ್ಜ್ ಮಾಡೋದಿಲ್ಲ. ನಾವು ಏನು ಪ್ರೈಸ್ ಹೇಳ್ತಾ ಇದ್ದೀವಿ ಎಲ್ಲ ಇನ್ಕ್ಲೂಸಿವ್ ಆಗಿರುತ್ತೆ. ಸೊ ಲೋನ್ಗೂ ಕೂಡ ನಾವು ಸಪೋರ್ಟ್ ಮಾಡಿಕೊಡ್ತೀವಿ, ಪ್ರೊವೈಡೆಡ್ ನಿಮ್ಮ ಸಿವಿಲ್ ಸ್ಕೋರ್ ಕರೆಕ್ಟ್ ಇದೆ ಅಂತಂದರೆ ಖಂಡಿತವಾಗ್ಲೂ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ. ಅದೇ ರೀತಿ ವಾರಂಟಿ ವಿಷಯಕ್ಕೆ ಬಂದರೆ, ವಾರಂಟಿ 6 ಮಂತ್ಸ್ ಅಥವಾ 1 ಇಯರ್ ಆಪ್ಷನ್ ಇರುತ್ತೆ. ನಿಮಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕಂದರೆ ಶೋರೂಮ್ನ ಒಂದು ಸತಿ ವಿಸಿಟ್ ಮಾಡಿ. ಇವತ್ತು ತೋರಿಸಿರೋ ಒಂದು ಸ್ಟಾಕ್ ಏನಿದೆ ಇಷ್ಟಿದೆ. ಇದು ಬಿಟ್ಟು ನಿಮಗೆ ಅಡಿಷ್ನಲಾಗಿ ಏನಾದರೂ ವೆಹಿಕಲ್ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ನಮಗೆ ಹೇಳಿದರೆ ವಿತಿನ್ 1 ಆರ್ 2 ವೀಕ್ಸ್ನಲ್ಲಿ ನಿಮಗೆ ವೆಹಿಕಲ್ನ ಪ್ರೊಕ್ಯೂರ್ ಮಾಡಿ ಕೊಡ್ತೀವಿ. ಸೊ ಒಂದು ಸತಿ ವಿಸಿಟ್ ಮಾಡಿ ಶೋರೂಮ್ನ, ಕ್ವಾಲಿಟಿ ಚೆಕ್ ಮಾಡಿ, ಟೆಸ್ಟ್ ಡ್ರೈವ್ ತೊಗೊಳ್ಳಿ, ಪ್ರೈಸಿಂಗ್ ಚೆಕ್ ಮಾಡಿ, ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಥ್ಯಾಂಕ್ ಯು.